ಇನ್ನು ಚಿಂತಾಮಣಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮತ್ತೊಂದು ಘಟನೆ ನಡೆದಿದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮಹಾನ್ ಎಡವಟೊಂದು ನಡೆದಿದೆ. ಹೌದು, ಸ್ವಚ್ಛತೆ ಮಾಡುವಾಗ ಕಣ್ಣಿಗೆ ಆಸಿಡ್ ಒಂದು ಎಗರಿ ಡಿ ಗ್ರೂಪ್ ನೌಕರರೊಬ್ಬರು ಪ್ರಾಣಾಪಾಯದಿಂದ ಜಸ್ಟ್ ಪಾರಾಗಿದ್ದಾರೆ. ಡಿ ಗ್ರೂಪ್ ನೌಕರರು ಅಂದರೆ ಯಾಕಿಷ್ಟು ಜವಾಬ್ದಾರಿ ಅನ್ನೋ ಪ್ರಶ್ನೆ ಇದೀಗ ಮೂಡ್ತಾ ಇದ್ದು, ಸುರಕ್ಷತಾ ಕಿಟ್ ಅನ್ನೋದಿಲ್ಲ, ರಕ್ಷಣಾ ಕನ್ನಡಕ ಅನ್ನೋದಿಲ್ಲ, ಯಾವುದನ್ನು ನೀಡದೆ ಕೆಲಸ ಮಾಡಿ ಅಂತ ದರ್ಪ ಬೇರೆ ತೋರಿಸ್ತಾರಂತೆ. ಆಡಳಿತಾಧಿಕಾರಿ ಬೇಜವಾಬ್ದಾರಿತನ ಇದಕ್ಕೆ ಕಾರಣ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಮಾಧ್ಯಮದವರನ್ನ ಕಂಡು ಕೂಡಲೇ ಕೌಂಟರ್ ರೂಮ್ನಲ್ಲಿ ರಕ್ಷಣಾ ಕನ್ನಡಕ ಕೂಡ ಪ್ರತ್ಯಕ್ಷ ಆಗುತ್ತೆ, ಆದರೆ ಆ ಡಿ ಗ್ರೂಪ್ ನೌಕರರಿಗೆ ಮಾತ್ರ ಇದು ಸಿಗೋದಿಲ್ಲ. ಆ ಡಿ ಗ್ರೂಪ್ ನೌಕರರಾದ ಅನಿತಾ ಅನ್ನೋರು ಆಡಳಿತದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ರು. ಇವರ ಕಣ್ಣಿಗೆ ಆಸಿಡ್ ಬಿದ್ದಿದ್ದು. ಚಿಂತಾಮಣಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಮತ್ತೊಂದು ಘಟನೆಯಲ್ಲಿ ಸಾಕ್ಷಿಯಾಗಿದೆ. ನಿನ್ನೆ ಕೂಡ ಈ ಬಗ್ಗೆ ನೋಡ್ತಾ ಇದ್ವಿ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಹೆರಿಗೆ ವೈದ್ಯರು ಕೂಡ ಇರಲಿಲ್ಲ, ಯಾವುದೇ ರೀತಿಯಾದಂತಹ ವೈದ್ಯರು ಕೂಡ ಇರಲಿಲ್ಲ ಅಂತ ಒಂದು ಸುದ್ದಿ ಕೂಡ ಬಂದಿತ್ತು. ಈಗ ಅದರ ಬೆನ್ನಲ್ಲೇ ಸ್ವಚ್ಛತೆ ಮಾಡುವಾಗ ಆಸಿಡ್ ಎಗರಿ ಡಿ ಗ್ರೂಪ್ ನೌಕರರು ಪ್ರಾಣಾಪಾಯದಿಂದ ಜಸ್ಟ್ ಪಾರಾಗಿದ್ದಾರೆ, ಇಲ್ಲಾಂದರೆ ಯಾವುದೇ ರೀತಿಯಾದಂಥ ಅನಾಹುತ ಅಲ್ಲಿ ಸಂಭವಿಸಬಹುದಾಗಿತ್ತು. ಡಿ ಗ್ರೂಪ್ ನೌಕರರು ಅಂದರೆ ಇವರಿಗೆ ಯಾಕಿಷ್ಟು ಬೇಜವಾಬ್ದಾರಿತನ ಅಂತ ಅಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಮಾಧ್ಯಮದವರು ಕೂಡ ಅಲ್ಲಿ ತೆರಳಿದ ತಕ್ಷಣ ರಕ್ಷಣಾ ರೂಮ್ನಲ್ಲಿ ರಕ್ಷಣಾ ಕನ್ನಡಕ ಕೂಡ ಕಂಡು ಬಂದಿದೆ ಕೌಂಟರ್ ರೂಮ್ನಲ್ಲಿ, ಅದು ಕೂಡ ಅಲ್ಲಿ ಗೊತ್ತಾಗ್ತಾ ಇದೆ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಮಹಾನ್ ಎಡವಟೊಂದು ನಡೆದಿದೆ. ಹೌದು, ಸ್ವಚ್ಛತೆ ಮಾಡುವಾಗ ಕಣ್ಣಿಗೆ ಆಸಿಡ್ ಒಂದು ಎಗರಿ ಡಿ ಗ್ರೂಪ್ ನೌಕರರೊಬ್ಬರು ಪ್ರಾಣಾಪಾಯದಿಂದ ಜಸ್ಟ್ ಪಾರಾಗಿದ್ದಾರೆ. ಸುರಕ್ಷತಾ ಕಿಟ್ ಅನ್ನೋದಿಲ್ಲ, ರಕ್ಷಣಾ ಕನ್ನಡಕ ಅನ್ನೋದಿಲ್ಲ, ಯಾವುದನ್ನು ನೀಡದೆ ಕೆಲಸ ಮಾಡಿ ಅಂತ ದರ್ಪ ಬೇರೆ ತೋರಿಸ್ತಾರಂತೆ. ಆಡಳಿತಾಧಿಕಾರಿ ಬೇಜವಾಬ್ದಾರಿತನ ಇದಕ್ಕೆ ಕಾರಣ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಿದೆ. ಮಾಧ್ಯಮದವರನ್ನ ಕಂಡು ಕೂಡಲೇ ಕೌಂಟರ್ ರೂಮ್ನಲ್ಲಿ ರಕ್ಷಣಾ ಕನ್ನಡಕ ಕೂಡ ಪ್ರತ್ಯಕ್ಷ ಆಗುತ್ತೆ, ಆದರೆ ಆ ಡಿ ಗ್ರೂಪ್ ನೌಕರರಿಗೆ ಮಾತ್ರ ಇದು ಸಿಗೋದಿಲ್ಲ. ಆ ಡಿ ಗ್ರೂಪ್ ನೌಕರರಾದ ಅನಿತಾ ಅನ್ನೋರು ಆಡಳಿತದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ರು. ಇವರ ಕಣ್ಣಿಗೆ ಆಸಿಡ್ ಬಿದ್ದಿದ್ದು. ಚಿಂತಾಮಣಿಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈ ಘಟನೆ ನಡೆದಿದ್ದು ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಮತ್ತೊಂದು ಘಟನೆಯಲ್ಲಿ ಸಾಕ್ಷಿಯಾಗಿದೆ. ನಡೆದಿರ್ತಕ್ಕಂಥದ್ದೇನು ಸರ್, ಇವತ್ತು ಬಾತ್ರೂಮ್ ತೊಳೆಯಕ್ಕೆ ಹೋದೆ ಸರ್, ಆ ಸೀಟ್ ಹೋಗ ನಾಲ್ಕು ಕಂಟಾಕ್ಬಿದ್ದೆ ಸರ್, ಮತ್ತು ಕಣ್ಣಲ್ಲಿ ಇದು ಮಾಡಿಕೊಂಡು ಸರ್ ಹೋಗಿ ಕಣ್ಣಲ್ಲಿ ನೋಡಿಸ್ಕೊಂಡು ಮತ್ತೆ ಡ್ರಾಪ್ಸ್ ಕೊಟ್ಟರು, ಹಾಕೊಂಡು ಮಾಡ್ಕೊಂಡಿದ್ದೆ. ನಿಮಗೆ ಆಸ್ಪತ್ರೆ ಕಡೆಯಿಂದ ಏನು ಕೊಟ್ಟಿಲ್ಲ ಸರ್, ಅದೇ ಗ್ಲೂ ಒಂದು ಹಾಕೊಂತೀವಿ ಅಷ್ಟೇ ಸರ್. ನೀವು ಡಾಕ್ಟ್ರ್ ಅಂತ ನಾವು ಏನಾದರೂ ಕೇಳಿದರೆ ನಿಮ್ಮ ಕಾಂಟ್ಯಾಕ್ಟ್ ಅವ್ರನ್ನ ಕೇಳಿರಮ್ಮ ಅಂತ ಹೇಳ್ತಾರೆ ಸರ್. ಕಾಂಟ್ಯಾಕ್ಟ್ ಅವರು ಅವ್ರನ್ನ ಕೇಳಿದ್ವಿ ಸರ್, ಕೇಳಿದರೆ ನಿಮ್ದೆಲ್ಲ ಕೆಲಸ ಅಂತ ಹೇಳ್ತಾರೆ ಸರ್. ಆಗಿದೆ ಸರ್, ಮೂವರು ನನ್ನ ಕಡೆಗೆ ಆಗಿದೆ ಸರ್, ಇದುವರೆಗೂ ಏನು ಇದಾಗಿ ಮಾಡ್ಕೊಂಡಿಲ್ಲ ಅವರು. ಬಟ್ ಏನಂತ ಇವಾಗ ನಾನು ಮಾಡಿದ್ದಕ್ಕೆ ಈ ಥರ ಆಗಿದೆ ಸರ್. ಸೇಫ್ಟಿಸ್ ಅಂತಂದ್ರೆ ನಮ್ಗನ್ನೋದು ಏನಿಲ್ಲ ಸರ್, ಸೇಫ್ಟಿ ಕ್ಲೀನಿಂಗ್ ಮಾಡಕ್ಕೆ ಆಸ್ಪತ್ರೆ ಇವೆಯಾ ಇಲ್ವಾ ಅಂತ ನಮ್ಗೆ ನ್ಯಾಷನಲ್ ವರ್ಗೆ ಯಾರಿಗೂ ಏನು ಕೊಟ್ಟಿಲ್ಲ ಸರ್. ನಾನು ಕ್ಲಿನಿಕ್ ಅವ್ರಿಗೆ ಎಲ್ಲ ಕೊಟ್ಟಿದ್ದಾರೆ, ಬಟ್ ನಮ್ಗಂತೂ ಏನು ಕೊಟ್ಟಿಲ್ಲ. ಹಾಸ್ಪಿಟ್ಲ್ ಅವರೇ ಆಗ್ಲಿ ಇಲ್ಲ ಅಂತಂದ್ರೆ ನಮ್ಮ ಕಾಂಟ್ಯಾಕ್ಟ್ ಅವರೇ ಆಗ್ಲಿ ಯಾರು ಕೊಟ್ಟಿಲ್ಲ ಸರ್. ನಿನ್ನೆ ಕೂಡ ಈ ಬಗ್ಗೆ ನೋಡ್ತಾ ಇದ್ವಿ. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ
ಹೆರಿಗೆ ವೈದ್ಯರು ಕೂಡ ಇರಲಿಲ್ಲ, ಯಾವುದೇ ರೀತಿಯಾದಂತಹ ವೈದ್ಯರು ಕೂಡ ಇರಲಿಲ್ಲ ಅಂತ ಒಂದು ಸುದ್ದಿ ಕೂಡ ಬಂದಿತ್ತು. ಈಗ ಅದರ ಬೆನ್ನಲ್ಲೇ ಸ್ವಚ್ಛತೆ ಮಾಡುವಾಗ ಆಸಿಡ್ ಎಗರಿ ಡಿ ಗ್ರೂಪ್ ನೌಕರರು ಪ್ರಾಣಾಪಾಯದಿಂದ ಜಸ್ಟ್ ಪಾರಾಗಿದ್ದಾರೆ, ಇಲ್ಲಾಂದ್ರೆ ಯಾವುದೇ ರೀತಿಯಾದಂತಹ ಅನಾಹುತ ಅಲ್ಲಿ ಸಂಭವಿಸಬಹುದಾಗಿತ್ತು. ಡಿ ಗ್ರೂಪ್ ನೌಕರರು ಅಂದರೆ ಇವರಿಗೆ ಯಾಕಿಷ್ಟು ಬೇಜವಾಬ್ದಾರಿತನ ಅಂತ ಅಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಅದೇ ರೀತಿಯಾಗಿ ಮಾಧ್ಯಮದವರು ಕೂಡ ಅಲ್ಲಿ ತೆರಳಿದ ತಕ್ಷಣ ರಕ್ಷಣಾ ರೂಮ್ನಲ್ಲಿ ರಕ್ಷಣಾ ಕನ್ನಡಕ ಕೂಡ ಕಂಡು ಬಂದಿದೆ ಕೌಂಟರ್ ರೂಮ್ನಲ್ಲಿ, ಅದು ಕೂಡ ಅಲ್ಲಿ ಗೊತ್ತಾಗ್ತಾ ಇದೆ.